ಹೊರಗಡೆ ಮಳೆ ಬರುವಾಗ ಮಲ್ನಾಡ್ ರೆಸಿಪಿ ಮಾಡಲಿಲ್ಲ ಅಂದ್ರೆ ಹೇಗೆ ಹೇಳಿ ಅದರಲ್ಲೂ ಮನೆಯಲ್ಲಿ ಹಲಸಿನಣ್ಣು ಇರಬೇಕಾದ್ರೆ ಕಡುಬು ಮಾಡಲೇಬೇಕಲ್ವಾ ಹಾಗಾದ್ರೆ ಬನ್ನಿ ಇವತ್ತು ಹಲಸಿನಣ್ಣು ಕಡುಬು ಮಾಡೋಣ ಹಾಯ್ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗೋಲ್ಡ್ ವಿಂಗ್ಸ್ ನಾನು ದೀಪಾ ಸಂದೇಶ್ ಹಲಸಿನಣ್ಣು ಕಡುಬು ಮಾಡೋಕೆ ನಾನು 1 ಕಪ್ ಅಷ್ಟು ದಪ್ಪ ಅಕ್ಕಿನ 3 ಬಾರಿ ನೀಟಾಗಿ ತೊಳೆದುಬಿಟ್ಟು 4 ಗಂಟೆ ಕಾಲ ನೆನೆಯಕಿಡ್ತಾ ಇದೀನಿ ಜಾಸ್ತಿ ನೆನೆದಷ್ಟು ಒಳ್ಳೆಯದು ನಿಮಗೆ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ 2 ಅವರ್ಸ್ ಆದರೂ ನೆನೆಸಿಡಿ ಅಕ್ಕಿ ನೆನೆಯೋಷ್ಟರಲ್ಲಿ 2 ಕಪ್ ಅಷ್ಟು ಹಲಸಿನಣ್ಣನ್ನ ಬೀಜ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ ಮತ್ತೆ ಹಸಿ ಕೊಬ್ಬರಿನ ತುರಿದು ಬೆಲ್ಲನ ಜಜ್ಜಿ ಇಟ್ಕೊಂಡಿದ್ದೆ ಇವಾಗ ಒಂದು ಮಿಕ್ಸರ್ ಜಾರಿಗೆ 2 ಕಪ್ ಬೀಜ ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋ ಹಲಸಿನಣ್ಣ ಹಾಕೊಂಡು ಬಿಟ್ಟು ರುಬ್ತಾ ಇದೀನಿ ಸ್ಮೂತ್ ಆಗಿ ರುಬ್ಬಿ ಒಂದು ಬೌಲಿಗೆ ತೆಗಿತಾ ಇದೀನಿ ಇದಕ್ಕೆ ನಾನು ನೀರನ್ನ ಹಾಕಿಲ್ಲ ಹಾಗೆ ರುಬ್ಬಿರೋದು ಇವಾಗ ಅದೇ ಮಿಕ್ಸಿ ಜಾರಿಗೆ ನೆನೆಸಿಟ್ಟಿರೋಂತ ಅಕ್ಕಿ ನೀರು ತೆಗೆದುಬಿಟ್ಟು ಅಕ್ಕಿ ಮಾತ್ರ ಹಾಕ್ತಾ ಇದೀನಿ ಮತ್ತೆ ಅದಕ್ಕೆ ಜಜ್ಜಿಟ್ಟಿರೋಂತ 1 ಕಪ್ ಬೆಲ್ಲ ಹಾಕ್ತಾ ಇದೀನಿ ನೀವು ಬೆಲ್ಲ ಬೇಕಾದ್ರೆ ಸ್ವಲ್ಪ ಜಾಸ್ತಿ ತಗೋಬಹುದು 1.5 ಕಪ್ ತನನು ತಗೋಬಹುದು ನಾನು ಕಡಿಮೆ ಉಪಯೋಗಿಸೋದ್ರಿಂದ ಕಡಿಮೆ ಹಾಕಿದೀನಿ ಇವಾಗ 1 ಕಪ್ ಅಷ್ಟು ಹಸಿ ಕೊಬ್ಬರಿ ತುರಿ ಮತ್ತೆ 2 ಏಲಕ್ಕಿನ ಸಿಪ್ಪೆ ತೆಗೆದುಬಿಟ್ಟು ಉದ್ರಲ್ಲಿ ಹಾಕಿ ಒಂದು ಸ್ವಲ್ಪನು ನೀರು ಹಾಕ್ತೇನೆ ಈ ತರ ಮಿಕ್ಸಿ ಮಾಡಬೇಕು ಇದರ ಟೆಕ್ಸ್ಚರ್ ಹೇಗಿರಬೇಕು ಅಂದ್ರೆ ಈ ಚಿರೋಟಿ ರವಾ ಮುಟ್ಟಿದ್ರೆ ನಿಮಗೆ ಹೇಗೆ ಅನ್ಸುತ್ತಲ್ಲ ಆ ತರ ಅನ್ಸಬೇಕು ನೋಡಿ ಈ ತರ ಇವಾಗ ಮಿಕ್ಸಿ ಮಾಡಿರೋ ಅಕ್ಕಿ ಕೊಬ್ಬರಿ ಬೆಲ್ಲನು ಈ ಹಲಸಿನಣ್ಣು ಮಿಕ್ಸಿ ಮಾಡಿದ್ವಲ್ಲ ಅದಕ್ಕೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಒಂದು ಚುಟ್ಟಿಗೆ ತುಂಬಾ ಕಡಿಮೆ ಸ್ವಲ್ಪ ಉಪ್ಪು ಹಾಕ್ತಾ ಇದೀನಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾ ಇದೀನಿ ಇವಾಗ ಒಂದು ಬಾಳೆ ಎಲೆ ತಗೊಂಡ್ಬಿಟ್ಟು ಅದನ್ನ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ತಾ ಇದೀನಿ ಅದರ ಮಧ್ಯ ಏನು ದಪ್ಪಂದು ಭಾಗ ಇರುತ್ತಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗಿತಾ ಇದೀನಿ ನಿಮ್ಮತ್ರ ಬಾಳೆ ಎಲೆ ಅವೈಲೇಬಲ್ ಇಲ್ಲ ಅಂದ್ರೆ ಹಲಸಿನಣ್ಣಿನ ಎಲೆಲೂ ಮಾಡಬಹುದು ಇಲ್ಲ ಏನು ಬೇಡ ಇಡ್ಲಿ ಕುಕ್ಕರ್ ಅಲ್ಲಿ ಡೈರೆಕ್ಟ್ ಆಗಿ ಮಾಡಬಹುದು ಇವಾಗ ಕಟ್ ಮಾಡಿರೋ ಬಾಳೆ ಎಲೆನ ನೀಟಾಗಿ ತೊಳೆದಿದ್ದೀನಿ ಇದನ್ನ ತೊಳೆದುಬಿಟ್ಟು ಅದಕ್ಕೆ ಮಧ್ಯದಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕ್ಸರ್ತಾ ಇದೀನಿ ಇವಾಗ ಇದರ ಮೇಲೆ ಆ ಕಡುಬಿನ ಹಿಟ್ಟನ್ನ ಹಾಕಿಬಿಟ್ಟು ಅದರ ಎರಡು ಭಾಗನ ಈ ತರ ಫೋಲ್ಡ್ ಮಾಡಿ ಅದನ್ನ ಪ್ರೆಸ್ ಮಾಡಿ ಸೈಡಿಗೆ ಆಮೇಲೆ ಆ ಕಡೆ ತುದಿ ಮತ್ತೆ ಈ ಕಡೆ ತುದಿನು ಫೋಲ್ಡ್ ಮಾಡಿಬಿಟ್ಟು ಪ್ರೆಸ್ ಮಾಡಿ ಈ ತರ ಪ್ರೆಸ್ ಮಾಡಿ ಎಲ್ಲದನ್ನು ರೆಡಿ ಮಾಡಿ ಇಟ್ಕೊಳ್ಳಿ ಇದು ಬಾಳೆ ಎಲೆ ಎಳೆದಿದ್ರೆ ತುಂಬಾ ನೀಟಾಗಿ ಪ್ರೆಸ್ ಆಗುತ್ತೆ ಸ್ವಲ್ಪ ಬಲ್ತೋಗಿದ್ರೆ ಮುರಿದಂಗ ಆಗುತ್ತೆ ಒಂಚೂರು ಹೊರಗೆ ಬರುತ್ತೆ ಪರವಾಗಿಲ್ಲ ಅಷ್ಟು ಬಂದ್ರು ನೀವು ಆದಷ್ಟು ಸ್ವಲ್ಪ ತಿರುವಾಗಿ ಈ ತರ ಹಾಕೊಂಡ್ರೆ ಒಳ್ಳೆಯದು ಈ ಕಡುಬನ್ನ ಮಲ್ನಾಡ್ ಸೈಡ್ ತುಂಬಾನೇ ಮಾಡ್ತಾರೆ ಅದಕ್ಕೆ ಅವರು ಗಟ್ಟಿ ಕೊಟ್ಟಿಗೆ ಅಥವಾ ಕಡುಬು ಅಂತ ಕರೀತಾರೆ ನೋಡಿ ಇವಾಗ ನಾನು ಎಲ್ಲದನ್ನೂ ಇದೇ ರೀತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮುಂಚೆನೇ ನಾನು ಒಂದು ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿಬಿಟ್ಟು ಕಾಯಕ್ಕೆ ಇಟ್ಟಿದ್ದೆ ಅದಕ್ಕೆ ಸ್ಟಾರ್ಟ್ ಆದ ತಕ್ಷಣ ಅದರ ಮೇಲೆ ಇಡ್ಲಿ ಸ್ಟ್ಯಾಂಡ್ ಇಟ್ಬಿಟ್ಟು ಅದರಲ್ಲಿ ಇವನ್ನೆಲ್ಲ ನೀಟಾಗಿ ಜೋಡಿಸ್ತಾ ಇದೀನಿ ನಿಮ್ಮತ್ರ ಬಾಳೆ ಎಲೆ ಇಲ್ಲ ಅಂದ್ರೆ ಈ ಇಡ್ಲಿ ಕುಕ್ಕರ್ ಅಲ್ಲಿ ಡೈರೆಕ್ಟ್ ಆಗಿ ಇಡ್ಲಿ ಬೇಯಿಸ್ತಾಗೂ ಬೇಯಿಸಬಹುದು ಇದನ್ನ 20 ರಿಂದ 22 ನಿಮಿಷ ನೀಟಾಗಿ ಬೇಯಿಸ್ಕೋಬೇಕು ಆಮೇಲೆ ಇದನ್ನ ಒಂದು 5 ರಿಂದ 10 ನಿಮಿಷ ಉಗಿ ಮೇಲೆ ಹಾಗೆ ಬಿಡಿ ಇನ್ನೊಂದು ಸ್ವಲ್ಪ ಕೂಲ್ ಆದ ಮೇಲೆ ಇದನ್ನ ಓಪನ್ ಮಾಡಿಬಿಟ್ಟು ಒಂದು ತಟ್ಟೆಗೆ ತೆಗಿತಾ ಇದೀನಿ ಇವಾಗ ಟೇಸ್ಟಿ ಅಂಡ್ ಹೆಲ್ದಿ ಆಗಿರೋ ಹಲಸಿನಣ್ಣಿನ ಕಡುಬು ರೆಡಿ ನೋಡಿದ್ರಲ್ಲ ನೀವು ಇದನ್ನ ಒಂದ್ಸಲ ಟ್ರೈ ಮಾಡಿ ಇದನ್ನ ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬಾನೇ ಟೇಸ್ಟಿ ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ Thank you for watching.